नमस्कार सुद्दि समय के स्वागत इदु लोकल एक्सप्रेस नानु महारुद्र डाकुळगी इदीग मुख्यांशगळु बीदर जिला उस्तुवारी सचिवरन्नु सचिव संपुटदिंद कैबिडलु आग्रहिसि अक्टोबर 11 रंदु बीदर बंद कैबिडदिद्दल्लि कल्याण कर्नाटकद 6 जिल्लेगळल्लि उग्र होराट बी नरसप्प दंडोर ಹೊಸ ಆದರ್ಶ ಕಾಲೋನಿಯಲ್ಲಿ 2020-21ನೇ ವರ್ಷದ ಅನುದಾನದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಸ್ಥಳೀಯರು ಖುದ್ದಾಗಿ ಎದುರು ನಿಂತು ಕಾಮಗಾರಿ ಮಾಡಿಸಿಕೊಳ್ಳಲು ರಘುನಾಥರಾವ್ ಮಲ್ಕಾಪುರಿ ಅವರಿಂದ ಸಲಹೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಸಾಲ ನೀಡುವುದನ್ನು ಮುಂದುವರಿಸುವಂತೆ ಕೋರಿ ವಿದ್ಯಾರ್ಥಿಗಳಿಂದ ಬೃಹತ್ ಪ್ರತಿಭಟನೆ ಇಸ್ಲಾಮಿಕ್ ಸಂಸ್ಥೆಯ ಜಿಲ್ಲಾ ಘಟಕದಿಂದ ಹೋರಾಟ ಕರುನಾಡು ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ವೇದಿಕೆ ವತಿಯಿಂದ ನಗರದ ಸಮುದಾಯ ಭವನದಲ್ಲಿ ಗುರುವಂದನಾ ಸಮಾರಂಭ ನುಡಿ ಮಿತ್ರ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ವಾರ್ಷಿಕ ಸಾಮಾನ್ಯ ಸಭೆ ಹಲವು ಮಹತ್ವದ ವಿಚಾರಗಳ ಕುರಿತು ಚರ್ಚೆ ಪತ್ರಿಕಾ ಭವನ ಲೋಕಾರ್ಪಣೆಗೆ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಅಶೋಕ್ ಕುಮಾರ್ ಕರಂಜಿ ಗಾದ್ಗಿ ಬಾಲ್ಕಿ ಡಿವೈಎಸ್ಪಿ ಶ್ರೀ ಡಿ ದೇವರಾಜ್ ಅವರಿಗೆ ಹೃದಯ ಸ್ಪರ್ಶಿ ಬಿಳ್ಕೊಡುಗೆ ಸಮಾರಂಭ ನೂತನ ಡಿವೈಎಸ್ಪಿಗಳಾದ ಶ್ರೀ ಪೃಥ್ವಿಕ್ ಶಂಕರ್ ಅವರಿಗೆ ಸ್ವಾಗತ ಸಮಾರಂಭ ವಾರ್ತೆಗಳ ವಿವರ ಮಾದಿಗ ಸಮಾಜ ಈಗ ಎಚ್ಚೆತ್ತುಕೊಂಡಿದೆ ಕರ್ನಾಟಕದಲ್ಲಿ ಹೊಲೆಯ ಮಾದಿಗರನ್ನು ತುಳಿಯುವ ಕೆಲಸ ನಿರಂತರವಾಗಿ ನಡೆಯುತ್ತಿದೆ ಪಶುಸಂಗೋಪನಾ ಸಚಿವರು ಸದಾಶಿವ ಆಯೋಗದ ವರದಿ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಹೀಗಾಗಿ ಅವರನ್ನು ಕೂಡಲೇ ಸಚಿವ ಸಂಪುಟದಿಂದ ಕೈಬಿಡಬೇಕು ಇಲ್ಲದಿದ್ದರೆ ಬೀದರ್ ಯಾದಗಿರಿ ಕಲಬುರಗಿ ಸೇರಿದಂತೆ 6 ಜಿಲ್ಲೆಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಮಾದಿಗ ದಂಡೋರ ಸಮಿತಿ ರಾಜ್ಯಾಧ್ಯಕ್ಷರಾದ ಶ್ರೀ ಬಿ ನರಸಪ್ಪ ದಂಡೋರ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮಾದಿಗರೆಲ್ಲರೂ ಕ್ರೈಸ್ತರಲ್ಲ ಎಲ್ಲರೂ ನಮಗೆ ಸಹಕಾರ ನೀಡಲಿದ್ದಾರೆ ನಮ್ಮ ಈ ಹೋರಾಟ ಸಾಮಾಜಿಕ ಪರವಾದ ಹೋರಾಟ ಶೀಘ್ರದಲ್ಲಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಹೋರಾಟ ಹಮ್ಮಿಕೊಳ್ಳಲಿದ್ದೇವೆ ಅಕ್ಟೋಬರ್ 11 ರಂದು ಬಂದ್ಗೆ ಕರೆ ನೀಡಲಾಗಿದೆ ಎಲ್ಲರೂ ಸಹಕರಿಸಬೇಕು ಎಂದು ನರಸಪ್ಪ ಅವರು ತಿಳಿಸಿದರು ಮಾದಿಗ ದಂಡೋರ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳಾದ ಜೆ ಎ ದೇವರಾಜ್ ಅವರು ಮಾತನಾಡಿ ಪ್ರಭು ಚವ್ಹಾಣ್ ಅವರಿಗೆ ಕನ್ನಡದ ಬಗ್ಗೆ ಸರಿಯಾಗಿ ಜ್ಞಾನವಿಲ್ಲ ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ವಲಸೆ ಬಂದು ಒಂದೇ ಸಮಾಜಕ್ಕೆ ಮಂತ್ರಿಯಾಗಿದ್ದಾರೆ ಅನ್ಯ ರಾಜ್ಯದಿಂದ ಬಂದು ಒಂದು ಜಾತಿಯ ಬಗ್ಗೆ ನಿಮಗೆ ಇಷ್ಟೊಂದು ಅಭಿಮಾನ ಇರಬೇಕಾದ್ರೆ ನಾವು ಮೂಲ ನಿವಾಸಿಗಳು ಇತಿಹಾಸ ಹೊಂದಿದವರು ನಮಗೆ ಎಷ್ಟು ಅಭಿಮಾನ ಇರಬಾರದು ಎಂದು ಪ್ರಶ್ನಿಸಿದರಲ್ಲದೆ ಹೋರಾಟದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳುವಂತೆ ಕರೆ ನೀಡಿದರು ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀ ಫರ್ನಾಂಡಿಸ್ ಹಿಪ್ಪಳಗಾವಿ ಅವರು ಮಾತನಾಡಿ ಅಕ್ಟೋಬರ್ 11 ರಂದು ಬೀದರ್ ಬಂದ್ಗೆ ಕರೆ ನೀಡಲಾಗಿದೆ ಸಚಿವ ಪ್ರಭು ಚವ್ಹಾಣ್ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಜಾರಿಯಾಗಬೇಕು ಚವ್ಹಾಣ್ ಅವರ ಮಗ ಪ್ರತೀಕ್ ಚವ್ಹಾಣ್ ಅವರು ಜಿಲ್ಲಾಧಿಕಾರಿಗಳಿಗೆ ತಮ್ಮ ಜಾತಿ ಪ್ರಮಾಣಪತ್ರ ಸಲ್ಲಿಸಬೇಕು ಎಂದರಲ್ಲದೆ ನಮ್ಮ ಬಂದ್ ಕರೆಗೆ ಎಲ್ಲರೂ ಸಹಕಾರ ನೀಡಬೇಕೆಂದು ಮನವಿ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಬೀದರ್ ಬಂದ್ ಭಿತ್ತಿ ಪತ್ರಗಳನ್ನು ಬಿಡುಗಡೆಗೊಳಿಸಲಾಯಿತು ಇದೇ ವೇಳೆ ಯುವಸೇನೆ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ಹಿಪ್ಪಳಗಾವಿ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಪ್ರದೀಪ್ ಹೆಗಡೆ ಸೇರಿದಂತೆ ಅನೇಕರು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಇನ್ನು ಮುಂದೆ ನಾವು ನಮ್ಮ ಸಮುದಾಯ ಎಚ್ಚೆತ್ತುಕೊಂಡಿದೆ ಯಾವ ರೀತಿ ನಾವು ಮತದಾನ ಆಗಬೇಕು ಯಾವ ರೀತಿ ನಾವು ಸೋಲಿಸಬೇಕು ಅನ್ನೋ ಒಂದು ನಿರ್ಧಾರ ಕೂಡ ಬಂದಿದ್ದೀವಿ ಹಾನೇಗಲ್ ಕ್ಷೇತ್ರದಲ್ಲಿ ಉಪಚುನಾವಣೆ ಬರ್ತಾ ಇದೆ ಸಿಂಧಗಿ ಕ್ಷೇತ್ರದಲ್ಲಿ ಉಪಚುನಾವಣೆಗಳು ಬರ್ತಾ ಇದೆ ಅಲ್ಲಿ ಕೂಡ ನಾವು ಮಾದಿಗರ ಶಕ್ತಿ ಪ್ರದರ್ಶನ ಮಾಡಿ ಸರ್ಕಾರಕ್ಕೆ ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತೀವಿ ಈ ಕೂಡಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತ ಪ್ರಭು ಚವ್ಹಾಣ್ ಅವರನ್ನು ಕೈಬಿಡಬೇಕು ಸಚಿವ ಸಂಪುಟದ ಅಂತ ಹೇಳಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಒಂದು ವೇಳೆ ಮಾಡದೇ ಇದ್ದ ಪಕ್ಷದಲ್ಲಿ ಹಂತಹಂತವಾಗಿ ಗುಲ್ಬರ್ಗಾ ಯಾದಗಿರಿ ರಾಯಚೂರು ಬಳ್ಳಾರಿ ಗದಗ ಈ 6 ಜಿಲ್ಲೆಗಳು ಕೂಡ ಸಂಪೂರ್ಣ ಮಾದಿಗರ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತೆ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕಾರ್ಯಾಧ್ಯಕ್ಷರಂತ ಫರ್ನಾಂಡಿಸ್ ಹಿಪ್ಪಳಗಾವಿ ಅವರು ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಪ್ರದೀಪ್ ಹೆಗಡೆ ಅವರ ಮತ್ತು ಹಾಗೆ ನಮ್ಮ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಜೇಮ್ ದೇವರಾಜ್ ಅವರ ನಾಯಕತ್ವದಲ್ಲಿ ನಾವು ಇವತ್ತು ಹೋರಾಟಕ್ಕೆ ಇಳಿದಿದ್ದೀವಿ ಈ ಹೋರಾಟ ಸಾಮಾಜಿಕ ಪರವಾದಂತಹ ಹೋರಾಟ ನಾವು ಯಾವುದೇ ಎಸ್ಸಿ ಜನಾಂಗದ ಮೀಸಲಾತಿಯನ್ನು ಕೇಳ್ತಾ ಇಲ್ಲ ಒಳ ಮೀಸಲಾತಿ ಕೇಳ್ತಾ ಇದ್ದೀವಿ ಯಾವುದೋ ಒಂದು ಅಡ್ಡದಾರಿಯಲ್ಲಿ ಬಂದು ಇವತ್ತು ಸ್ಪರ್ಶದಲ್ಲಿ ಸೇರಿಸಿಕೊಂಡು ತಮ್ಮ ರಾಜಕೀಯ ಲಾಭಕ್ಕಾಗಿ ಇವತ್ತು ಮಾದಿಗರನ್ನ ಮತ್ತು ಒಲಿಯರನ್ನ ತುಳಿಯುವಂತಹ ಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ನಡೀತಾ ಇದೆ ಇದು ಮುಂದಿನ ದಿನಗಳಲ್ಲಿ ಆಗಲಿಕ್ಕೆ ಬಿಡುವುದಿಲ್ಲ ಇಡೀ ರಾಜ್ಯ ಪ್ರವಾಸ ಮಾಡ್ತೀವಿ ಅದರ ಜೊತೆಗೇನೆ ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳ ಮನೆ ಮುಂದೆ ಕೂಡ ದೊಡ್ಡದಂತ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಾಗುತ್ತೆ ಬೀದರ್ ನಗರದಲ್ಲಿ ಇರುವಂತ ಮಾದಿಗ ಸಮುದಾಯದ ಬಂಧುಗಳು ಇವತ್ತು ಮಾದಿಗರಲ್ಲಿ ಮಾದಿಗರು ಕ್ರಿಶ್ಚಿಯನ್ ಮತ್ತು ಕನ್ವರ್ಟೆಡ್ ಆಗಿದ್ದಾರೆ ಅಂತ ಹೇಳ್ತಾರೆ ಎಲ್ಲರೂ ಕ್ರಿಶ್ಚಿಯನ್ ಅಲ್ಲ ಅವರು ಇಲ್ಲಿ ಹೊರಗರಾಜಿಂದ ಬಂದಂತವರಲ್ಲ ಅವರೆಲ್ಲರೂ ನಮ್ಮವರೇ ಮಾದಿಗರೇ ಅವರು ಈ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡ್ತಾರೆ ಅವರು ಬರ್ತಾರೆ ಎಲ್ಲ ಮತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕೂಡ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಬೀದರ್ ನಗರದಲ್ಲಿ
ना दुड मटदे वो प्रतिभटने बंद का तवेल सहकसी होराटगारे बुद्धिजीवी प्रगतिपर चिंतक एलू बंद भागवी कार्यक्रम यशस्वे पत्रिका मोष्ठिया पत्रिका गोष्ठिया मूलक मनवियन एलू नमस्कार जय भीम जय मंदकृष्ण एलू नमस्कार इवत वरदी ना होराट कड़ता राज्य मंत्रिमंडल मंत्री इदे जिले प्रभु चौहानवर सर कन्नड अरविल जो राज्य स्थितिगति बेगू गुत नानु भावस यी अगर नम अध्यक्ष मूलतः कर्नाटकदर कर्नाटक के वलसे बंद इवतु नकली जाति प्रमाण पत्र मेले मत और मगंदू कूड़ा इवत तनिखे आगता है तनिखे आरू कूड़ा एर सल इवतु शासकर पशुसंगोपने सचिवन और जाति के सीमित अंत क्वेश्चन नहीं पत्रिकार कूड़ा क्वेश्चन नहीं सरकार प्रतिनिधि वह मंत्री निम्म लंबाणी जनांग मंत्री राज्य प्रतियो प्रतियो व्यक्ति प्रतियो मनुष्यू कूड़ा इवतु नहीं मंत्री आगदी नहीं जातिया पर इवतु नहींमे अस्ट जाति अभिमान एलो बंदे अस्ट जाति अभिमान देश निवासी ना देश परंपरे जाति नमद ಈ ದೇಶದ ಪರಿಶಿಷ್ಟ ಜಾತಿಯಲ್ಲಿ ಬಹುಸಂಖ್ಯಾತ ಇರುವಂತ ಜಾತಿ ನಮ್ಮದು ಇತಿಹಾಸ ಇರುವಂತ ಜಾತಿ ನಮ್ಮದು ಈ ದೇಶವನ್ನ ಕಟ್ಟಿದವರು ನಾವು ನಮಗೆ ಜಾತಿ ಅಭಿಮಾನ ಇರೋದಿಲ್ಲ ಆದರೂ ಕೂಡ ಮಾದಿಗ ದಂಡರ ಈ ರಾಜ್ಯದಲ್ಲಿ ಯಾವತ್ತು ಕೂಡ ಪರಿಶಿಷ್ಟ ಪಟ್ಟಿಯಿಂದ ನೀವು ಅವರನ್ನ ತೆಗೀರಿ ಅಂತ ನಾವೆಲ್ಲಿ ಇದುವರೆಗೂ ಹೋರಾಟ ಮಾಡಿಲ್ಲ ಒಂದು ಕಡೆ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಇದುವರೆಗೂ ಕೂಡ ನಾವು ಅದರ ಚಕಾರ ಎತ್ತಲಿಲ್ಲ कारण ऐन पशिष जात सेरसबिटे जनसंख्य जनसंख्य अनुगुणवा पाल तक नम अभ्यंतर इला मादिग दंडोर मादिग मीसलाति होराट वत हन तारीख संपूर्ण बीदर बंद आदि जिले सहसार संख्य जन बंद कार्यक्रम यशस्वे मन मोती अदे रीति राज्यदेश मूले मूलिया कूड़ा मूवत जिले कार्यकर्त बंद इत बीदर कटे जिले बीदर कर्नाटक कीट इे किच्ची कर्नाटक उड़ी मन मोदी हन तारीख हेच्ची संख्यली बंद कार्यक्रम यशस्वु उद्देश्य इशे प्रभु चौहान सचिव संपुटद कईबिड़ू सदाशिव आयोग जारीगू बीदर नगर बीदर जिले हेच्ची नकली जाति प्रमाण पत्र जिलाधिकारी कूड़े रद्दमु अदे रीति प्रभु चौहान मगर तनिखे नीते जिलाधिकारी बल पदे 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 दिन मुंदा जिलाधिकारी दयविटू मीडिया कर्स इलेक्ट्रानिक मीडिया प्रिंट कर्स वीडियो मुखातर यदरकू आगे तनिखेमी अब सत्य 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 सुली बट दिन कालहरण मबड़ा ना जिलाधिकारी मन मातने हन तारीख संपूर्ण बीदर बंद जिले जनसंख्य हेच्ची संख्यल बंद बुद्धिजीवी दलित पर होराटार चिंतक दलित संघर्ष समिति एल पदाधिकारी कनवी मातनी इतनी न्यायवत बेड़े नमिबर अण तमी कूड़ा अन्वय होराट है तब दयु बंद यह कार्यक्रम यशस्वे समस्त जनते माध्यम मुखातर मन मे बीदर नगर होस आदर्श कॉलोनिया मेत्रे लेआउटली केएच पाटील मनेयिंद नारायणरावर मनेवरेगे सीसी रस्ते हागू वळचरंडी कामगारिगळिगे विधान परिषत् सदस्यराद श्री रघुनाथराव मलकापुरी अवरु पूजे माडुव मुखांतर चालने नीडिदरु बळिक मातनाडिद अवरु बीदर नगरसभे व्याप्तियल्लि बरुव होस आदर्श कॉलोनी चिद्रिय एससी कॉलोनी विद्यानगर कॉलोनियल्लि सुमारु 25 लक्ष वेच्चद सीसी रस्ते हागू वळचरंडी कामगारिगे चालने नीडलागिदे दयविट्टु स्थळीयरु खुद्दागि तावे एदुरु निंतु गुणमट्टद कामगारि माडिसिकोळ्ळबेकेंदु तिळिसिदरु इदे ಸ್ಥಳೀಯ ಮುಖಂಡರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಬೀದರ್ ನಗರಸಭೆ ವ್ಯಾಪ್ತಿನಲ್ಲಿ ನನ್ನ ಅಂದ್ರೆ ಎಂಎಲ್ಸಿ ಲ್ಯಾಡ್ನಲ್ಲಿ 2020 21 ರ ಅಂದಾಂದಲ್ಲಿ ಇವತ್ತು ನೀವು ಆದರ್ಶ ಕಾಲೋನಿಯಲ್ಲಿ 7.5 ಲಕ್ಷ ರೂಪಾಯಿ ಮತ್ತೆ ಚಿದ್ರಿಯ ಎಸ್ಸಿ ಕಾಲೋನಿಯಲ್ಲಿ 7.5 ಲಕ್ಷ ರೂಪಾಯಿ ಮತ್ತು ವಿದ್ಯಾನಗರ ಕಾಲೋನಿಯಲ್ಲಿ 18 ಲಕ್ಷ ರೂಪಾಯಿ ಅಂದ್ರೆ ಹತ್ತತ್ರ 25 ಲಕ್ಷ ರೂಪಾಯಿ ಕಾಮಗಾರಿಗಳನ್ನು ಸಿಸಿ ರಸ್ತೆ ಮತ್ತು ಸಿಸಿ ಡ್ರೇನ್ ಗಳನ್ನು ಇವತ್ತು ಕಾಮಗಾರಿಗಳಿಗೆ ಪೂಜೆ ಮಾಡಿದ್ದೀನಿ ಬಹಳ ದಿವಸದಿಂದ ಈ ಬಡಾವಣೆಗಳಲ್ಲಿ ರೋಡಿನ ಸಮಸ್ಯೆ ಇತ್ತು
ಬಹಳ ದಿವಸದಿಂದ ಇಲ್ಲಿನೆಲ್ಲ ನಾಗರಿಕರು ಒತ್ತಡ ಇತ್ತು ಇವತ್ತು ಅವರ ಎಲ್ಲ ಕಾಮಗಾರಿಗೆ ಪೂಜೆಯನ್ನು ಮಾಡುವ ಮುಖಾಂತರ ಕಾಮಗಾರಿನ ಪ್ರಾರಂಭ ಮಾಡಿದ್ವಿ ಸ್ಥಳೀಯ ನಿವಾಸಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೀನಿ ಇಲಾಖೆಯಿಂದ ಕೈಗೆತ್ತಿಕೊಂಡಂತ ಈ ಕಾಮಗಾರಿಗಳನ್ನು ನೀವು ಎದುರು ನಿಂತು ಸರಿಯಾಗಿ ಕೆಲಸ ಮಾಡ್ಕೊಂಡು ಇದರ ಸಂಪೂರ್ಣ ಈ ರಸ್ತೆ ಮತ್ತು ಒಳಚರಂಡಿಯ ಸಂಪೂರ್ಣ ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ನಮ್ಮ ನ್ಯೂ ಆದರ್ಶ ಕಾಲನಿಯಲ್ಲಿ ಸುಮಾರು 4-5 ವರ್ಷದಿಂದ ನಿರಂತರವಾಗಿ ನಮ್ಮ ಈ ನ್ಯೂ ಆದರ್ಶ ಕಾಲನಿಯ ಜನರ ಸ್ಪಂದನೆಗೆ ನಮ್ಮ ವಿಧಾನಸಭಾ ಸದಸ್ಯರಾದ ರಂಗನಾಥರಾವ್ ಮಲ್ಕೋರೆ ಸಾಹೇಬರು ನಮಗೆ ಪ್ರತಿ ಸಾರಿ ಬಜೆಟ್ ಬಂದಾಗ ಬಜೆಟ್ ಬರಲಾರದೂ ಕೂಡ ನಮಗೆ ಇಡೀ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ನಲ್ಲಿ ನಮ್ಮದು ಕಾಲನಿಗೆ ಅತ್ಯಂತ ಹೆಚ್ಚಿನ ಬಜೆಟ್ ಕೊಟ್ಟು ನಮ್ಮೆಲ್ಲ ಜನರಿಗೆ ಉಪಯೋಗ ಆಗಪ್ಲೆ ರೋಡ್ ಮಾದರಿಯ ರೋಡ್ ಮಾಡಿಕೊಟ್ರೆ ಅವರಿಗೆ ನಮ್ಮ ಕಾಲನಿ ವತಿಯಿಂದ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೇವೆ ಇವತ್ತಿನ ದಿವಸ ಮಹಾತ್ಮ ಗಾಂಧಿಯವರ ಜನ್ಮದಿನ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವಾಗಿರುತ್ತದೆ ಇವತ್ತಿನ ದಿವಸ ನಮ್ಮ ಹಿರಿಯ ಅಣ್ಣ ಆದ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ರಘುನಾಥ ಮಲ್ಕಾಪುರಿ ಅವರು ನ್ಯೂ ಆದರ್ಶ ಕಾಲೋನಿಯಲ್ಲಿ ನಾನಂತೀನಿ ನ್ಯೂ ಆದರ್ಶ ಕಾಲೋನಿಯಲ್ಲಿ ಸಿ ಸಿ ರೋಡ್ ಮ್ಯಾಕ್ಸಿಮಮ್ ಆಗಿದ್ದೇನದ ಅವ್ರ ಕೈಯಿಂದ ಇಲ್ಲಿವರೆಗೆ ನಾನಂತ ನನಗೆ ತಿಳಿದಿರೋ ಪ್ರಕಾರ 15 ಲಕ್ಷ ವರ್ಕ್ ಆಲ್ರೆಡಿ ಕಂಪ್ಲೀಟ್ ಆಗಿದ್ದಾರೆ ನಮ್ಮ ಹತ್ರ ಇನ್ನೂ ಮತ್ತು ಈಗ ಇವಾಗ ಉದ್ಘಾಟನೆ ಮಾಡಿದ್ದು 7.5 ಲಕ್ಷ ಅಂದರೆ ನಮ್ಗೆ ಓಣಿ ಸ್ಟಾರ್ಟ್ ಅಂದರೆ ಬೆಳೆದೆ ಏನದ ನಿಯರ್ಲಿ ಒಂದು 7 ಇಯರ್ಸ್ ಹಂಗಾಯಿತು ಅದರಲ್ಲಿ ಏನದ 22-23 ಲಕ್ಷ ರೂಪಾಯಿದು ಆಲ್ರೆಡಿ ಅನುದಾನ ನಮ್ಗೆ ಕೊಟ್ಟಿದ್ದಾರೆ ಅದು ಮತ್ತು ಅವ್ರದ್ದು ಯಾವೇ ಸಿ ಸಿ ರೋಡ್ ನಾವು ಹಿಂಗೆ ನೋಡಿದ್ರೆ ಕೂಡಲೇ ಗೊತ್ತಾಗುತ್ತೆ ಕಿ ಇದು ಮಲ್ಕಾಪುರ ಅಣ್ಣವ್ರದ್ದು ಅಂತಂದು ಯಾಕಂದರೆ ಆ ಒಂದು ಗುಣಮಟ್ಟದಲ್ಲಿ ಕೆಲಸಕ್ಕೆ ಆಗ್ಯಾವ ಅಂತ ನಾನು ಹೇಳಕ್ಕೆ ವಿಷಯ ಬಯಸ್ತೀನಿ ಮತ್ತು ಇನ್ನೊಂದು ಏನಂದ್ರೆ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಸಾಲ ನೀಡುವುದನ್ನು ಸರ್ಕಾರ ಮುಂದುವರಿಸಬೇಕೆಂದು ಆಗ್ರಹಿಸಿ ಇಸ್ಲಾಮಿಕ್ ವಿದ್ಯಾರ್ಥಿಗಳ ಒಕ್ಕೂಟ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬ್ಯಾನರ್ ಹಿಡಿದು ಪ್ರತಿಭಟನೆ ಮಾಡಿದ್ರು ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಹೋರಾಟ ತಮ್ಮ ಜಯಘೋಷಗಳನ್ನು ಕೂಗುತ್ತಾ ಹಲವಾರು ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಿದರು ಕೆಎಂಡಿಸಿ ಲೋನ್ ಇದು ಬಹಳ ಕಮ್ಮಿ ಆಗಿದೆ 2017 ಅಲ್ಲಿ ಇದು ಸ್ಕೀಮ್ ಇಂದ 274 ಕರೋಡ್ ಬಜೆಟ್ ಇತ್ತು ಇದೇ ಬಜೆಟ್ ಕಡಿಮೆ ಆಗಿ 2018 ಅಲ್ಲಿ 250 ಕರೋಡ್ ಆಗಿದೆ ಯಾಕೆ ಹೀಗೆ 24 ಕರೋಡ್ 2018 ಅಲ್ಲಿ ಆಗಿದೆ ಮತ್ತು ಯಾಕೆ ಹೀಗೆ 2019 ಅಲ್ಲಿ ಅದು 195 ಕರೋಡ್ ಆಗಿದೆ ಯಾಕೆ ಹೀಗೆ ಆಗಿದೆ ಯಾರು ರೆಸ್ಪಾನ್ಸಿಬಲ್ ಇದೆ ಗವರ್ಮೆಂಟ್ ಆಫ್ ಕರ್ನಾಟಕ ರೆಸ್ಪಾನ್ಸಿಬಲ್ ಇದೆ ಯಾಕೆ ನಮ್ಮ ಬಹಳ ಸ್ಟೂಡೆಂಟ್ಸ್ ಮನೆಯಲ್ಲಿ ಸ್ಟೂಡೆಂಟ್ಸ್ ಅವರು ಇಲ್ಲಿ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ ಇದು ಯಾರು ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಆಫ್ ಕರ್ನಾಟಕ ಇಸ್ ರೆಸ್ಪಾನ್ಸಿಬಲ್ ಇಲ್ಲಿ ನಾವು ಗವರ್ಮೆಂಟ್ ಇಂದ ಇದು ವಿನಂತಿಸಿಕೊಳ್ಳುತ್ತೇವೆ ಇದು ಕೆಎಂಡಿಸಿ ಅರಿವಿ ಸ್ಕೀಮ್ ಅದು ಅಲ್ಲ ಕೆಎಂಡಿಸಿ ಅರಿವಿ ಸ್ಕೀಮ್ ಗೆ ಇದು ಮಾನ್ಯತೆ ಕೊಡ್ರಿ ಇದಕ್ಕೆ ರಿಸ್ಯೂಮ್ ಮಾಡಬೇಕಂತ ನಾವು ವಿನಂತಿ ಕೊಡುತ್ತೇವೆ ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ
ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ಕರುನಾಡು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಬೀದರ್ ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಪ್ರೌಢಶಾಲಾ ನಿವೃತ್ತ ಶಿಕ್ಷಕರಾದ ಶ್ರೀ ರಘುನಾಥರಾವ್ ಮೇತ್ರೆ ಅವರ ಅಭಿನಂದನಾ ಗ್ರಂಥ ನುಡಿ ಮಿತ್ರ ಲೋಕಾರ್ಪಣೆ ಮಾಡಲಾಯಿತು. ಜೊತೆಗೆ ಮಾತಾ ಪಿತೃ ಮತ್ತು ಗುರುವಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆಯ ಅಧ್ಯಕ್ಷರಾದ ಶ್ರೀ ಸಂಜೀವ್ ಕುಮಾರ್ ಅತಿವಾಳಿ ಅವರು ಮಾತನಾಡಿ, ವೇದಿಕೆ ಹಲವಾರು ವರ್ಷಗಳಿಂದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದೆ ಎಂದು ತಿಳಿಸಿದರು. ಗಡಿ ಜಿಲ್ಲೆ ಬೀದರ್ನಲ್ಲಿ ಕವಿಗೋಷ್ಠಿ, ಕಾವ್ಯ ಕಮ್ಮಟಗಳು ಹಾಗೂ ಹಲವಾರು ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಬರುತ್ತಿದೆ. ಸಾಹಿತ್ಯ ಸಿಂಚನ ಎಂಬ ಪತ್ರಿಕೆ ಪ್ರಕಟ ಮಾಡುತ್ತಿದೆ. ಓದುಗರ ಸಂಖ್ಯೆ ಹೆಚ್ಚಿಸಲು ಪುಸ್ತಕಗಳ ಪ್ರಕಟಣೆ ಮಾಡಲಾಗುತ್ತಿದೆ. ಇಂದು ನುಡಿ ಮಿತ್ರ ಲೋಕಾರ್ಪಣೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ಅತಿವಾಳಿಯವರು ತಿಳಿಸಿದರು. ಇದೇ ವೇಳೆ ಕಾರ್ಯಕ್ರಮವನ್ನು ಡಾಕ್ಟರ್ ಚಂದ್ರಕಲಾ ಬಿದ್ರಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ಚಂದ್ರಪ್ಪ ಹೆಬ್ಬಾಳ್ಕರ್, ರಘುನಾಥರಾವ್ ಮೇತ್ರೆ, ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್, ಡಾಕ್ಟರ್ ಟಿಆರ್ ದೊಡ್ಡೆ, ಶಂಭುಲಿಂಗ್ ವಾಲ್ದೊಡ್ಡಿ, ರಾಜೇಂದ್ರ ಕುಮಾರ್ ಗಂದ್ಗೆ, ಬಿಎಂ ಶಶಿಕಲಾ, ಬಸವರಾಜ್ ಮಾಳ್ಗೆ, ಡಾಕ್ಟರ್ ಶ್ಯಾಮ್ ನೆಲ್ವಾಡೆ, ಡಾಕ್ಟರ್ ರವೀಂದ್ರ ಲಂಜವಾಡ್ಕರ್, ಶಿವಕುಮಾರ್ ಚನ್ಸಟ್ಟಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಶ್ರೀಗನ್ನಡಮ್ಗೆಲ್ಗೆ ಮನುಷ್ಯ ಜಾತಿ ತಾನೊಂದೇ ವಲಂ. ಕರುನಾಡು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಕಳೆದ 6 ವರ್ಷಗಳಿಂದ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಏಳಿಗೆಗಾಗಿ ಬೀದರ್ ಜಿಲ್ಲೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ 10 ಹಲವಾರು ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಗಡಿಭಾಗದಲ್ಲಿ ಭಾಷೆ ಸಾಹಿತ್ಯದ ಕುರಿತಾಗಿರ್ತಕ್ಕ ಅನೇಕ ಸಮಸ್ಯೆಗಳಿವೆ, ಅವುಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ನಮ್ಮ ಕರುನಾಡು ಸಂಸ್ಥೆ ಶ್ರಮಿಸ್ತಾ ಇದೆ. 10 ಹಲವಾರು ಕಾವ್ಯ ಕಮ್ಮಟಗಳನ್ನು, ವಿಚಾರ ಸಂಕಿರಣಗಳನ್ನು, ಕವಿಗೋಷ್ಠಿಗಳನ್ನು ಏರ್ಪಡಿಸುವ ಮೂಲಕ ಅನೇಕ ಜನ ಉದಯೋನ್ಮುಖ ಕವಿಗಳಿಗೆ, ಸಾಹಿತಿಗಳಿಗೆ, ಕಲಾವಿದರಿಗೆ ಬೀದರ್ನಲ್ಲಿ ಒಂದು ವೇದಿಕೆಯನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ಭಾಳ ಸಮರ್ಥವಾಗಿ ಕರುನಾಡು ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯು ನಮ್ಮ ನೇತೃತ್ವದಲ್ಲಿ ನಡೀತಾ ಇದೆ. ಇದಕ್ಕೆ ಡಾಕ್ಟರ್ ಶ್ಯಾಮರಾವ್ ನೆಲ್ವಾಡೆ ಅವರು, ರವೀಂದ್ರ ಲಂಜವಾಡ್ಕರ್ ಅವರು, ಶಿವಕುಮಾರ್ ಚನ್ಶೆಟ್ಟಿ ಅವರು ನಮ್ಮೊಟ್ಟಿಗೆ ಜೊತೆ ಇದ್ದು ಎಲ್ಲ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಲು ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾ ಈ ಸಂದರ್ಭದಲ್ಲಿ ಅವರ ಒಂದು ಸೇವೆಯನ್ನು ನೆನಪು ಮಾಡಿಕೊಂಡು, ನಮ್ಮ ಸಂಸ್ಥೆ 10 ಹಲವಾರು ರೀತಿಯ ಚಟುವಟಿಕೆಗಳನ್ನು ಮತ್ತು ಸಾಹಿತ್ಯ ಸಿಂಚನ ಅನ್ನುವಂಥ ಒಂದು ಸಾಹಿತ್ಯಿಕ ಪತ್ರಿಕೆ ಕೂಡ 6 ವರ್ಷಗಳು ನಡೆಸ್ಕೊಂಡು ಬರ್ತಾ ಇದೆ. ಜೊತೆಗೆ ಇತ್ತೀಚೆಗೆ ಕರುನಾಡು ಪ್ರಕಾಶನ ಸಂಸ್ಥೆ ಕೂಡ ನಾವು ಪ್ರಾರಂಭಿಸಿದ್ದೇವೆ. ಇತ್ತೀಚೆಗೆ ಓದುಗರ ಒಂದು ಸಂಖ್ಯೆ ಕ್ಷೀಣವಾಗುತ್ತಿರುವಂಥ ಈ ಪ್ರಸ್ತುತ ಸಂದರ್ಭದಲ್ಲಿ ಪುಸ್ತಕ ಸಂಸ್ಕೃತಿ ಬೆಳೆಸಿ ಉಳಿಸುವ ನಿಟ್ಟಿನಲ್ಲಿ ಕೂಡ ನಮ್ಮ ಕರುನಾಡು ಸಂಸ್ಥೆ ಪ್ರಯತ್ನ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಾನೇ ಬರೆದಿರ್ತಕ್ಕಂಥ ಚೌಕಟ್ಟಿನಾಚೆ ಲೇಖನಗಳ ಸಂಕಲನ ಬಿಡುಗಡೆ ಮಾಡಿದ್ದೇವೆ. ಹೀಗೆ ಇದೀಗ ನಮ್ಮ ಪ್ರೌಢಶಾಲಾ ಶಿಕ್ಷಕರಾಗಿ ಕನ್ನಡ ಭಾಷಾ ಬೋಧಕರ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ ಶ್ರೀ ರಘುನಾಥ್ ಮೇತ್ರಿಯವರ ಕುರಿತಾಗಿ ಅಭಿನಂದನಾ ಗ್ರಂಥ ನುಡಿಮಿತ್ರವನ್ನು ನಾವು ಸಂಪಾದನೆ ಮಾಡಿ ಸುಮಾರು 85 ಜನ ಲೇಖಕರು ಕೇವಲ ವಾಟ್ಸಪ್ ಮುಖಾಂತರ ಸಂದೇಶವನ್ನು ಪಡೆದುಕೊಂಡು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ವಾರ್ಷಿಕ ಸಾಮಾನ್ಯ ಮಹಾಸಭೆ ಜರುಗಿತು. ಈ ಸಭೆಯಲ್ಲಿ ಪತ್ರಕರ್ತರ ಸಮಸ್ಯೆಗಳು ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಚರ್ಚಿಸಲಾಯಿತು. ಸಂಘದ ಅಧ್ಯಕ್ಷರಾದ ಶ್ರೀ ಅಶೋಕ್ ಕುಮಾರ್ ಕರಂಜಿ ಅವರು ಮಾತನಾಡಿ, ಈಗಾಗಲೇ ಪತ್ರಿಕಾ ಭವನ ಕಾರ್ಯ ಭರದಿಂದ ಸಾಗಿದೆ. ರಾಜ್ಯದಲ್ಲಿಯೇ ಮಾದರಿಯಾದ ಭವನ ನಿರ್ಮಾಣವಾಗುತ್ತಿದೆ. ಲೋಕಾರ್ಪಣೆಗಾಗಿ ಮುಖ್ಯಮಂತ್ರಿಗಳಿಗೆ ಆಹ್ವಾನಿಸುವ ಗುರಿ ಹೊಂದಲಾಗಿದೆ ಎಂದು ಕರಂಜಿಯವರು ತಿಳಿಸಿದರು. ಮಾಧ್ಯಮ ಪಟ್ಟಿಯಲ್ಲಿ ಸೇರಿಸುವಂತೆ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಅರ್ಪಿಸುವುದು, ಪ್ರೆಸ್ ಪದದ ದುರ್ಬಳಕೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಬೀದರ್ ಜಿಲ್ಲಾ ಮಟ್ಟದ ಮಾಧ್ಯಮ ಪಟ್ಟಿಯಲ್ಲಿರುವ ಪತ್ರಿಕೆಗಳಿಗೆ 2013ರ ಜಾಹೀರಾತು ನೀಡಿ ಪರಿಷ್ಕೃತ ಮಾಡಿ ಜಾರಿಗೆ ತರುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುವುದು, ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಯಿಂದ ಒಂದು ಪುಟ ಜಾಹೀರಾತು ನೀಡುವಂತೆ ಮಂಡಳಿಯ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವುದು, ಬೀದರ್ ಜಿಲ್ಲಾ ಮಟ್ಟದ ಸ್ಥಳೀಯ ಪತ್ರಿಕೆಗಳಿಗೆ ಸ್ಥಳೀಯರಿಂದ ಸಂಸ್ಥೆಗಳಿಂದ ಜಾಹೀರಾತು ಕೊಡುವಂತೆ ಕೋರುವುದು, ಕಲಬುರಗಿಯಲ್ಲಿ ನಡೆಯುವ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನದಲ್ಲಿ ಭಾಗವಹಿಸುವುದು ಸೇರಿದಂತೆ ಅನೇಕ ವಿಚಾರಗಳನ್ನು ಕುರಿತು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಶೆಟ್ಟಿ ಧರಂಪುರ್, ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಬಸವರಾಜ್ ಕಾಮಶೆಟ್ಟಿ, ಉಪಾಧ್ಯಕ್ಷ ಶ್ರೀನಿವಾಸ್ ಚೌಧರಿ, ದೀಪಕ್ ಮನ್ನಳ್ಳಿ, ಕಾರ್ಯದರ್ಶಿಗಳಾದ ಶಿವಕುಮಾರ್ ಸ್ವಾಮಿ, ಸುನೀಲ್ ಕುಮಾರ್ ಕುಲಕರ್ಣಿ, ಸದಸ್ಯರುಗಳಾದ ಶಿವಕುಮಾರ್ ವಣಗೇರಿ, ಗೋಪಿಚಂದ್ ತಾಂದಳೆ, ಎಂಪಿ ಮುದಾಳೆ, ಹಾಜಿ ಪಾಷಾ ಬಾಳೂರ್, ಅಮರೇಶ್ ಚಿದ್ರಿ ಔರಾದ್, ಸಂತೋಷ್ ಪಾಟೀಲ್ ಭಾಲ್ಕಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ನಮ್ಮ ಅಧ್ಯಕ್ಷತೆ ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳು ಸರ್ವ ಸದಸ್ಯರ ಜೊತೆಗೂಡಿ ನಾವೇನು 3 ವರ್ಷದಲ್ಲಿ ನಾವು ಸಾಧನೆಯನ್ನು ಮಾಡಿದ್ದೀವಿ. ಇದಕ್ಕಿಂತ
ಮೊದಲ ಸಂಘ ಏನಿತ್ತು ಏನು ಮಾಡಿತ್ತು ಅದಕ್ಕೆ ನಾನು ಹೇಳಕ್ಕೆ ಇಷ್ಟಪಡಲ್ಲ ನಮ್ಮ ಉದಿಯಲ್ಲಿ ಏನಾಗಿದೆ ಈಗ ನಮ್ಮ ಸಂಘದ ಈಗ ಪದಾಧಿಕಾರಿಗಳು ನಮ್ಮ ಅಧ್ಯಕ್ಷರು ಏನು ಆಗಿದೆ ಅಂತಕಂತದ್ದು ನಾನು ಒಂದು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮ ಮಾನ್ಯ ಸದಸ್ಯರೇ ನಮ್ಮ ಜಿಲ್ಲೆಯಲ್ಲಿ ಈಗ ಪತ್ರಿಕಾ ಭವನ ಇರಲಿಲ್ಲ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತೊಂದು ಭವ್ಯ ಬಂಗ್ಲೆಯನ್ನು ನಿರ್ಮಾಣ ಆಗ್ತಾ ಇದೆ ಪತ್ರಿಕಾ ಭವನ ನಿರ್ಮಾಣ ಆಗ್ತಾ ಇದೆ ತಾವೆಲ್ಲರೂ ಕೆಲವೊಬ್ಬರು ಗಮನಿಸಿರ್ಬೋದು ಎಲ್ಲಿದೆ ಅಂತೇಳಿ ಶ್ರೀಕಾಂತ್ ಸ್ವಾಮಿ ಅಂತೇಳಿ ನಮ್ಮ ಪೆಟ್ರೋಲ್ ಬಂಕ್ ಇದೆ ಆ ಪೆಟ್ರೋಲ್ ಬಂಕಿನ ಹಿಂದುಗಡೆ ಈಗ ಒಂದು ನಮ್ಮ ಕಟ್ಟಡ ಕಾಮಗಾರಿಯನ್ನು ಕೊನೆ ಹಂತಕ್ಕೆ ಬಂದಿದ್ದಿದೆ ಈಗ ಒಂದು ತಿಂಗಳ ಇಲ್ಲ ಎರಡು ತಿಂಗಳು ಒಳಗಾಗಿ ಅದಕ್ಕೆ ನಾವು ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರೆಸಿ ಉದ್ಘಾಟನೆಯನ್ನು ಮಾಡಬೇಕಂತೇಳಿ ನಾವು ನಿರ್ಣಯ ಮಾಡಿಕೊಂಡಿದ್ದೀವಿ ಹಾಗಾಗಿ ಆ ಉದ್ಘಾಟನೆ ಸಮಾರಂಭಕ್ಕೆ ತಾವೆಲ್ಲರೂ ಬರಬೇಕಂತ ನಾನು ತಮ್ಮನ್ನು ಆಹ್ವಾನ ಮಾಡ್ತೀನಿ ಯಾಕಂದರೆ ಇದು ಇಂಥ ಬಂಗ್ಲೆ ಆಗ್ತಾ ಇದೆ ಇದು ಪತ್ರಿಕಾ ಭವನ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲೇ ಒಂದು ಮಾದರಿ ಆಗಬೇಕು ಅಂತ ನಮ್ಮ ಕನಸು ಅದೇ ಪ್ರಕಾರ ನಮ್ಮ ಕಟ್ಟ ಏನು ಕನ್ಸ್ಟ್ರಕ್ಷನ್ ಗುತ್ತೇದಾರ ಇದ್ದಾರೆ ಅವರು ಭಾಳ ಅದನ್ನು ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತನ್ನದೇ ಆಗಿರುವಂಥ ಅವಿರತ ಪರಿಶ್ರಮದಿಂದ ಇವತ್ತು ಮಾದರಿ ಕಾರ್ಯಗಳನ್ನು ಮಾಡ್ತಾ ಒಂದು ಒಳ್ಳೆಯ ಹೆಸರು ಮಾಡಿ ಇವತ್ತು ಎಲ್ಲ ಒಂದು ಸಂಘಟನೆಗಳಿಗೆ ಮಾದರಿ ಸಂಘಟನೆಯಾಗಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕ ಸಂಘದ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಮೈಸೂರು ಕನಕಪುರ ರಸ್ತೆ ಅಲ್ಲಿ ನಮ್ಮ ರವಿಶಂಕರ್ ಗುರುಜಿ ಅವರ ಆಸನದಲ್ಲಿ ಇತ್ತು ಅಲ್ಲಿ ಕೂಡ ನಾವು ಹೋಗಿದ್ದೀವಿ ಹಾಸನದಲ್ಲಿ ನಡೆದಂತಹ ಕರ್ನಾಟಕ ಕಾರ್ಯಕರ್ತರ ಸಂಘದ ಸಮ್ಮೇಳನ ಮತ್ತು ಕಾರ್ಯಕಾರಿಣಿ ಸಮಿತಿ ಸಭೆ ಅಲ್ಲಿ ಕೂಡ ನಾವು ಭಾಗವಹಿಸಿದ್ದೀವಿ ರಾಜೀವ್ ಗಾಂಧಿ ಆಸ್ಪತ್ರೆ ಅಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ ಆಮೇಲೆ ಮಂಗಳೂರಲ್ಲಿ ನಡೆದಂಥ ಕರ್ನಾಟಕ ಕಾರ್ಯಕರ್ತರ ಸಂಘದ ಸಮ್ಮೇಳನ ಮಾರ್ಚ್ 3 ದೆಲ್ಲಿದಾಗ ಏನಂತಂದ್ರೆ ಅದು ಕೋವಿಡ್ ಬಂದಿತ್ತು ಪ್ರಥಮ ಬಾರಿ ಮಾರ್ಚ್ 6-7 ನಾವು ಮಂಗಳೂರದಲ್ಲಿ ಸಭೆಗೆ ಹೋಗಿದ್ದೆವು ಎಂಥ ಕ್ರಿಟಿಕಲ್ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಸಮ್ಮೇಳನ ಭಾಗವಹಿಸಿದ್ವಿ ಮಾರ್ಚ್ 3 ದೆಲ್ಲಿಯಲ್ಲಿ ಪ್ರಥಮ 3 ಕೇಸ್ ಬಂದಿದ್ದವು ಅಲ್ಲಿ ಒಂದು ಕೇಸ್ ಇದ್ದೀನಿ ಮಂಗಳೂರದಲ್ಲೂ ಕೂಡ ನಾವು ಅಲ್ಲಿ 6 ಮತ್ತು 7 SHOL ಮುಗಿಸ್ಕೊಂಡು ಬಂದೀವಿ ಮತ್ತು ಆ ನಂತರ ಕೂಡ ಗದಗಲ್ಲಿ ಮನೆ ತೆರೆದಂಥ ಸಭೆ ಕೂಡ ಅಧ್ಯಕ್ಷರು ಹೋಗಿದ್ರು ಈ ಎಲ್ಲ ಎಷ್ಟೆಲ್ಲ ಮಾಡಿದ್ರು ಕೂಡ ಸಂಘದ ಒಂದು ಇದರಕ್ಕಂಥ ಸಂಘದ ಸದಸ್ಯರಿಗೆ ಇವತ್ತಿನವರೆಗೂ ಕೂಡ ಪಾಸ್ ಸಿಗಲಿಲ್ಲ ಅದು ಈಗ ಸರ್ಕಾರ ಏನು ಮಾಡಿದೆ ಅಂದರೆ ಕಾರ್ಯರತ ಪತ್ರಿಕಾ ಸಂಘದ ಏನು ಮೀಡಿಯಾ ಪತ್ರಿಕೆ ಹೋಗಿರ್ತದೆ ಅದು ಅಕಡೆಸಿನ ಕಾರ್ಡ್ ಅಂತ ಇರ್ತದೆ ಆ ಕಾರ್ಡಿನ ಬಗ್ಗೆ ಚರ್ಚೆ ಮಾಡಿ ಕಾರ್ಡ್ ಇರ್ತಕ್ಕಂಥವ್ರಿಗೆ ಒಂದು ಸಪ್ರೇಟ್ ಪಾಸ್ ಇರ್ತದೆ ಆ ಪಾಸ್ ಸಿಕ್ಕಿ ಹೋಗ್ತಕ್ಕಂಥದ್ದು ಇನ್ನು ಕೆಲವು ತಿಂಗಳ ಹಿಂದೆ ಬಾಲಿಕೆಯಲ್ಲಿ ಅಲ್ಲಿ ನಮ್ಮ ಪತ್ರಕರ್ತರು ಕರ್ನಾಟಕ ಕಾರ್ಯರತ ಪತ್ರಿಕಾ ಸಂಘದ ಈ ಕಾರ್ಡನ್ನು ತೋರಿಸಿ ಸುಮಾರು 4 ವರ್ಷಗಳ ಕಾಲ ಭಾಲ್ಕಿ ಹಾಗೂ ಅವರ ತಾಲೂಕಿಗೆ DYSPಗಳಾಗಿ ಉತ್ತಮ ಸೇವೆ ಸಲ್ಲಿಸಿದ ಶ್ರೀ ಡಿ ದೇವರಾಜ್ ಅವರಿಗೆ ಭಾಲ್ಕಿಯ ಪುರಸಭೆ ಸಭಾಂಗಣದಲ್ಲಿ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು ಭಾಲ್ಕಿ ಪೊಲೀಸ್ ಠಾಣೆ ಆವರಣದಲ್ಲಿ ಉದ್ಯಾನವನ ಮಕ್ಕಳಿಗಾಗಿ ಉತ್ತಮ ಸ್ಪರ್ಧೆಗಳನ್ನು ಹಮ್ಮಿಕೊಂಡು ಹಲವಾರು ರೀತಿಯ ಕಠಿಣ ಸಂದರ್ಭಗಳನ್ನು ಧೈರ್ಯದಿಂದ ಎದುರಿಸಿ ಸರಿಪಡಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಎಂದು ಸಮಾರಂಭದಲ್ಲಿ ಕೊಂಡಾಡಲಾಯಿತು ನೂತನವಾಗಿ ಅಧಿಕಾರ ಸ್ವೀಕರಿಸಿದ ಶ್ರೀ ಪೃಥ್ವಿಕ್ ಶಂಕರ್ ಅವರನ್ನು ಸ್ವಾಗತ ಕೋರಲಾಯಿತು ಈ ಒಂದು ಜರ್ನಿ ತುಂಬಾ ಅವಿಸ್ಮರಣೀಯವಾದ ಜರ್ನಿ ನಮಗೆ ಪ್ರತಿಯೊಂದು ಘಟನೆಗಳು ನನ್ನನ್ನು ಚೇಂಜ್ ಮಾಡಲು ಒಂದು ಘಟನೆ ಪೂಜಾ ಅಂತ ಲಚ್ಚಣ್ಣ ಅವರು ಜರ್ಬಾವಿಯಲ್ಲಿ ಬಿದ್ದು ತೀರೋದು ಅವರು ತೀರುವಂಥ ವಯಸ್ಸನ್ನು ಅಲ್ಲಿ ಜರ್ಬಾವಿಯಲ್ಲಿ ಹೋಗಿ ಕೇಳಿದಾಗ ಮೂಡಿಯಾರ ರಿಜಿಸ್ಟರ್ ತಗೊಂಡ್ರೆ 1 ತಿಂಗಳು ಅಥವಾ ಮಂತ್ಲಿ ವೈಸ್ ಈ ಥರ ವರ್ಷಕ್ಕೆ ಏನಾದರೂ 10-12 UDRಗಳು ಆಗ್ತಾಯಿದ್ವಿ ನಾನು ಬಂದು 2 ತಿಂಗಳಾಗಿತ್ತು 2 ತಿಂಗಳಲ್ಲಿ 4 ಡೆತ್ ಆಗಿತ್ತು ಸೊ ಇದಕ್ಕೇನಾದರೂ ಮಾಡಬೇಕಲ್ಲ ಅಂತಂದ್ಬಿಟ್ಟು ಅಂದ್ಕೊಂಡು ಜರ್ಬಾವಿ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಸೊ ಜರ್ಬಾವಿ ವರ್ಕ್ ಸ್ಟಾರ್ಟ್ ಮಾಡ್ತಾ ಅದನ್ನೆಲ್ಲ ಫೆನ್ಸಿಂಗ್ ಎಲ್ಲ ಮಾಡಿದ್ವಿ ಸೊ ಅದಕ್ಕೆ ನಮ್ಮ ರಾಜಭವನ್ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಸಚಿವ ಸಂಪುಟದಿಂದ ಕೈಬಿಡಲು ಆಗ್ರಹಿಸಿ October 11 ಬೀದರ್ ಬಂದ್ ಕೈ ಬಿಡದಿದ್ದಲ್ಲಿ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಲ್ಲಿ ಉಗ್ರ ಹೋರಾಟ ಬಿ ನರಸಪ್ಪ ದಂಡೋರ
ಹೊಸ ಆದರ್ಶ ಕಾಲೋನಿಯಲ್ಲಿ 2020-21ನೇ ವರ್ಷದ ಅನುದಾನದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಸ್ಥಳೀಯರು ಖುದ್ದಾಗಿ ಎದುರು ನಿಂತು ಕಾಮಗಾರಿ ಮಾಡಿಸಿಕೊಳ್ಳಲು ರಘುನಾಥರಾವ್ ಮಲ್ಕಾಪುರಿ ಅವರಿಂದ ಸಲಹೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಸಾಲ ನೀಡುವುದನ್ನು ಮುಂದುವರಿಸುವಂತೆ ಕೋರಿ ವಿದ್ಯಾರ್ಥಿಗಳಿಂದ ಬೃಹತ್ ಪ್ರತಿಭಟನೆ ಇಸ್ಲಾಮಿಕ್ ಸಂಸ್ಥೆಯ ಜಿಲ್ಲಾ ಘಟಕದಿಂದ ಹೋರಾಟ ಕರುನಾಡು ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ವೇದಿಕೆ ವತಿಯಿಂದ ನಗರದ ಸಮುದಾಯ ಭವನದಲ್ಲಿ ಗುರುವಂದನಾ ಸಮಾರಂಭ ನುಡಿಮಿತ್ರ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ವಾರ್ಷಿಕ ಸಾಮಾನ್ಯ ಸಭೆ ಹಲವು ಮಹತ್ವದ ವಿಚಾರಗಳ ಕುರಿತು ಚರ್ಚೆ ಪತ್ರಿಕಾ ಭವನ ಲೋಕಾರ್ಪಣೆಗೆ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಅಶೋಕ್ ಕುಮಾರ್ ಕರಂಜಿ ಗಾದ್ಗಿ ಭಾಲ್ಕಿ ಡಿವೈಎಸ್ಪಿ ಶ್ರೀ ಡಿ ದೇವರಾಜ್ ಅವರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭ ನೂತನ ಡಿವೈಎಸ್ಪಿಗಳಾದ ಶ್ರೀ ಪೃಥ್ವಿಕ್ ಶಂಕರ್ ಅವರಿಗೆ ಸ್ವಾಗತ ಸಮಾರಂಭ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು